ಹೈ ಆಲ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಈವ್ನಿಂಗ್. ಇದು ಸಾಯಂಕಾಲ ಆಗಿದೆ, ಆಗಲೇ 7 ಗಂಟೆ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಪವರ್ ಇಲ್ಲ. ಸಾಯಂಕಾಲದ 7 ಗಂಟೆಗೆ ತಲೆಸ್ನಾನ ಮಾಡಿದೆ, ಯಾಕಂದರೆ ಬೆಳಗ್ಗೆಯಿಂದ ವಿಡಿಯೋ ಎಡಿಟಿಂಗ್ ಇತ್ತು. ಹಾಗೆ ಮಧ್ಯಾಹ್ನ ಮೆಹೆಂದಿ ಹಾಕ್ಕೊಂಡಿದ್ದೆ, ಸಾಯಂಕಾಲ ಇಂಡಿಗೋ ಹಾಕ್ಕೊಂಡೆ. ಸೊ ಸುಮಾರು ಒಂದು 3-4 hours ಮೆಹೆಂದಿ ಹಾಕ್ಕೊಂಡ್ಮೇಲೆ ಇದ್ದು ಒಂದ್ಸತಿ ಹೇರ್ ವಾಶ್ ಮಾಡ್ಕೊಂಬಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ 1/2 hour ಇಂಡಿಗೋ ನೆನೆಸಿಟ್ಟು ಅದನ್ನು ಹಚ್ಕೊಂಡು ಮತ್ತೆ 1/2 hour ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಬರೋಷ್ಟು 7 ಗಂಟೆ ಆಯಿತು. ಇವತ್ತು ಬೆಳಗ್ಗೆ ಪವರ್ ಕಟ್ ಆಗಿದ್ದು, ಇದುವರೆಗೂ ಇನ್ನೂ ಬಂದಿಲ್ಲ. ನೀರು ಒಂದು ಮೋಟ್ರ್ ಆನ್ ಮಾಡ್ಕೊಂಡಿದ್ವಿ, ಅದರಿಂದಾಗಿ ನೀರಿಗಾದರೂ ನಮಗೆ ವ್ಯವಸ್ಥೆ ಇದೆ ಇದುವರೆಗೂ. ಬಟ್ ಇವತ್ತು ಪವರ್ ಕಟ್ ಆಗಿರೋ ಕಾರಣ ಯಾವುದೇ ಕೆಲಸ ನಾವು ಮಾಡೋಕ್ಕಾಗಿಲ್ಲ. ಹೇಳ್ದಂಗೆ ಸ್ನಾನ ಇವಾಗ ಮಾಡಿದ್ದೀನಿ. ಥ್ಯಾಂಕ್ ಗಾಡ್, ಸ್ನಾನ ಇವಾಗ ಮಾಡ್ಕೊಂಬಂದೆ. 7 ಗಂಟೆ ಆಗಿದೆ. ನಮ್ಮದು UPS ಇದೆ, UPS ಸರ್ವಿಸಿಂಗ್ ಹೋಗಿರೋ ಕಾರಣ ಇವತ್ತು ಇಡೀ ದಿನ ಹಿಂಗಾಗಿದೆ. ಬನ್ನಿ, ಇವತ್ತಿಂದ ಸಂಜೆಯಿಂದ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂಡಿಗೋ ಹಾಕ್ಕೊಂಡ ಮೇಲೆ ಕಲರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನೀಟಾಗಿ ಬ್ಲ್ಯಾಕ್ ಆಗಿದೆ ಇಂಡಿಗೋ, ನಾನು ನಿಮಗೆ ತೋರಿಸ್ತೀನಿ ಯಾವ್ದು ನಾನು ಹಚ್ಕೊಂಡಿದ್ದೀನಿ ಅಂತ. ಕಂಪ್ಲೀಟಾಗಿ ಹೇರ್ ಬ್ಲ್ಯಾಕ್ ಆಗುತ್ತೆ. ಲಾಸ್ಟ್ ಟೈಮ್ ಮೆಹಂದಿ ಹಚ್ಕೊಂಡ ಮೇಲೆ ನಾನು ಇಂಡಿಗೋ ಪೌಡರ್ ಹಚ್ಕೊಂಡಿದ್ದೆ, ಅದನ್ನು ಯಾವುದು ಅಂತ ತೋರಿಸಿಲ್ಲ. ಸೊ ಪ್ಲೀಸ್ ಪೂರ್ತಿಯಾಗಿ ಕ್ಲಿಯರಾಗಿ ತೋರಿಸಿ ಅಂತ ಕೇಳಿದ್ರಿ. ಸದ್ಯಕ್ಕೆ ನನಗೆ ಹಚ್ತಾ ಇರೋದು ಹನ್ಸಿಕಾ ಅಂತ ಅನ್ನೋ ಒಂದು ಇನ್ನು ಇಂಡಿಗೋ ಪೌಡರ್. ಇದು ಕೂಡ ಹರ್ಬಲ್, ನಿಯರ್ ಬೈ ಶಾಪಲ್ಲೇ ತೊಗೊಂಡು ಬಂದಿದ್ದೆ. ಇದು 120 rupees ಪರ್ ಪ್ಯಾಕೆಟ್. ಇದರಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ಸ್ ಇರುತ್ತೆ, ಸುಮಾರು 4 packets ಇತ್ತು. ಫಸ್ಟ್ ನಾನೇನು ಅಪ್ಲೈ ಮಾಡಿದ್ದೆ ಮೆಹಂದಿ, ಆ ಟೈಮಲ್ಲಿ 2 packets ಉಪಯೋಗಿಸ್ಕೊಂಡಿದ್ದೆ. ಈಗ ಮತ್ತೆ 1 ವಾರ ಆದಮೇಲೆ ಹಚ್ತಾ ಇರೋದ್ರಿಂದ ಸದ್ಯಕ್ಕೆ ನಂಗೆ 1 packet ಇದು ಸಾಕಾಯಿತು. ಸೊ ನಮ್ಗೆ ಎಷ್ಟು ಗ್ರೇ ಇದೆ ಅಂತ ನೋಡಿಕೊಂಡು ನಾವು ಈ ಇನ್ನು ಇಂಡಿಗೋ ಪೌಡರ್ನ ಕಲಸಿ 1/2 hour ಬಿಟ್ಟು ನಂತರ ಹೇರ್ಗೆ ಅಪ್ಲೈ ಮಾಡ್ಕೋಬೇಕು. ನಾನು ಎಲ್ಲೆಲ್ಲಿ ಗ್ರೇ ಇದೆ ಅಲ್ಲಿಗೆ ಮಾತ್ರ ಅಪ್ಲೈ ಮಾಡಿದ್ದೀನಿ, ಫುಲ್ ಹೇರ್ಗೆ ಇದನ್ನು ಅಪ್ಲೈ ಮಾಡಿಲ್ಲ. 1/2 hour ಬಿಟ್ಟು ನಂತರ ನಾವು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೋಬೋದು. ವೀಕ್ಲಿ ಒನ್ಸ್ ನಾನೀಗ ಹೇರ್ ಕಲರ್ ಮಾಡ್ತಾ ಇದ್ದೀನಿ, ಯಾಕಂದರೆ ಕಂಪ್ಲೀಟಾಗಿ ನಾನೇನು ಮೊದಲು ಹಚ್ಚಿದ್ದೆ ಕಲರ್, ಆ ಕಲರ್ ಪೂರ್ತಿಯಾಗಿ ಹೋಗೋವರೆಗೂ ವೆಯ್ಟ್ ಮಾಡಿದೆ. ಆ ಪೂರ್ತಿ ಗ್ರೇ ಹೇರ್ಗೆ ಮೊದಲು ಮೆಹೆಂದಿ ಅಪ್ಲೈ ಮಾಡಿ, ಆ ಮೆಹೆಂದಿ ಪೂರ್ತಿಯಾಗಿ ಚೆನ್ನಾಗಿ ಅದಕ್ಕೆ ಆದಮೇಲೆ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಲಾಸ್ಟ್ ಟೈಮ್ ಇಂಡಿಗೋ ಹಾಕಿದೆ. ಬಟ್ ಈ ಸರ್ತಿ ಮಧ್ಯಾಹ್ನ ಹಚ್ಕೊಂಡು ಒಂದು 3-4 hours ಮೆಹೆಂದಿ ಹಾಕಿದ್ದು, ಅದನ್ನು ಇಮಿಡಿಯೇಟಾಗಿ ವಾಶ್ ಮಾಡಿದ ನಂತರ ಒಂದು 1/2 hour ಆದಮೇಲೆ ಸ್ವಲ್ಪ ಒದ್ದೆ ಇರುವಾಗಲೇ ಇಂಡಿಗೋ ಹಚ್ಚಿದೆ. ಇಂಡಿಗೋ ಕೂಡ ಕಲಸಿ ಒಂದು 1/2 hour ಇಡಬೇಕು. 1/2 hour ಇಟ್ಟ ಮೇಲೆ ಮತ್ತೆ ಹಚ್ಕೊಂಡು ನಂತರ ಸ್ನಾನ ಮಾಡ್ಕೋಬೋದು. ಕಲರ್ ತುಂಬ ಚೆನ್ನಾಗಾಗ್ತಾ ಇದೆ. ಬಟ್ ನನಗೇನಂತಂದರೆ ವಾರಕ್ಕೊಂದ್ಸತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಅನ್ನೋದಷ್ಟೇ. ಬಟ್ ತುಂಬ ಚೆನ್ನಾಗಿ ಕಲರ್ ಆಗ್ತಿದೆ. ನೀವು ನೋಡ್ತಿದ್ರಲ್ಲ ಇಲ್ಲೆಲ್ಲ ನನಗೆ ಅಲ್ಲಲ್ಲಿ ಏನೇನು ಹೇಳ್ತಾರೆ ರೂಟ್ ಹತ್ರ ಗ್ರೇ ಆಗಿತ್ತು, ಕಂಪ್ಲೀಟಾಗಿ ಇವಾಗ ಬ್ಲ್ಯಾಕ್ ಆಗಿದೆ. ಇಂಡಿಗೋ ಹಾಕಿದ್ಮೇಲೆ ಒಂದ್ಸತಿ ಶಾಂಪು ಹಾಕ್ತೀನಿ, ಇಲ್ಲಾಂತಂದರೆ ತುಂಬ ಡ್ರೈ ಅನ್ಸುತ್ತೆ. ಇವತ್ತಿನ ಇಡೀ ಕೆಲಸ ಪೆಂಡಿಂಗಲ್ಲಿದೆ, ಯಾಕಂದರೆ ಸ್ನಾನ ಆಗಿದೆ. ಇವಾಗ ಹೀಗೆ ಹೋಗಿ ಕೆಳಗಡೆ ದೀಪ ಹಚ್ಚಬೇಕು, ಅಡುಗೆ ಮಾಡಬೇಕು, ಬೆಳಗ್ಗೆಯಿಂದ ತಿಂಡಿ ಅಡುಗೆ ಎಂಥದಿಲ್ಲ. ಪವರ್ ಇರೋದ್ರಿಂದ ಈಗ ಎಲೆಕ್ಟ್ರಿಕ್ ಸ್ಟವಲ್ಲೇ ಕುಕಿಂಗ್ ಮಾಡಬೇಕಾಗಿದೆ. ಬನ್ನಿ ಕೆಳಗಡೆ ಹೋಗೋಣ. ಬೆಳಗ್ಗೆ ಹೋಗಿದ್ ಕರೆಂಟ್ ಇವಾಗ ಬಂದಿದೆ, ಅಪ್ಪ ಅಮ್ಮ ಬಂದ ಇವತ್ತೇ ಇಷ್ಟ ಅದೇ ಇವತ್ತೇ ಇಷ್ಟೊತ್ತರೆಗೂ ಹಿಂಗೆ ಕರೆಂಟ್ ಹೋಗಿದ್ದು. ಕರೆಂಟ್ ಹೋಯ್ತು, ಇಂದಿನ ಗ್ಯಾಸ್ ಖಾಲಿ ಆಯ್ತು. ಇವತ್ ಇಡೀ ದಿನ ಸುಮ್ನೆ ಕುತ್ಕೊಂಡು ಟೈಮ್ ಪಾಸ್ ಮಾಡಿದೀವಿ. ಅಪ್ಪ ಅಮ್ಮ ಬಂದಿದ್ದಾರೆ, ಸೊ ತುಂಬಾ ದಿನ ಆದ್ಮೇಲೆ ಮತ್ತೆ ಬಂದ್ರು. ಈ ಸರ್ತಿ ಬ್ಯಾಗ್ ಕೂಡ ಬೇರೆ ಆಮೇಲೆ ಈ ಸರ್ತಿ ಏನಂದ್ರೆ ಏನೇ ಆದ್ರೂ ಸರಿ ಕಾರ್ ಪುಡಿ ಮಾಡ್ಕೊಟ್ಟೆ ಹೋಗೋದು ಅಂತ ತೀರ್ಮಾನ ತಗೊಂಡ ಆಯ್ತು. ಆಮೇಲೆ ಲಿಸ್ಟ್ ಕೂಡ ರೆಡಿ ಆಗೋಯ್ತು ಮತ್ತೊಂದ್ಸತಿ ಲಿಸ್ಟ್ ಹಾಕಿರೋದು. ಹಾಗೆ ಈ ಸರ್ತಿಗೆ ಕಾರ್ ಪುಡಿಗೋಸ್ಕರ ಎಲ್ಲ ಸಿದ್ಧತೆ ಮಾಡ್ಕೊಂಡಾಗಿದೆ. ಈ ಸರ್ತಿ ಇನ್ನೇನು ಅಡ್ಡ ಬರುತ್ತೆ ಗೊತ್ತಿಲ್ಲ. ಇದಕ್ಕೆ ಕಾರ್ ಪುಡಿ ಮಾಡಿಬಿಟ್ಟು ಕಾರ್ ಪುಡಿ ಮಾಡಿದ್ದು ಬಿಲ್ ಹಾಕಿದ ತಕ್ಷಣ ಪುಡಿ ಹಿಂಗೆ ಐತೆ ಅಂತ ಹೇಳ್ಬಿಟ್ಟು ಸ್ಮೆಲ್ ಅಲ್ಲಿ ಗೊತ್ತಾಗ್ತಾ ಇದೆ. ಅದೇ ಆದ್ರೆ ಆ ವರ್ಷದ ಕಾರ್ ಪುಡಿ ಸಾಂಬಾರ್ ಎಲ್ಲ ಅಷ್ಟೇ ಚೆನ್ನಾಗಿತ್ತು. ಹೌದು, ಅಜ್ಜಿ ಹೆಸರು ಕಾವೇರಮ್ಮ ಅಂತ. ಕಾವೇರಮ್ಮ ಅಂತ ಅಂದ್ರೆ ಅವ್ರ ಅಡಿಗೆ ಯಾವಾಗ್ಲೇ ಮಾಡ್ಬೇಕು ಕೂಡ ಕೈಮಾ ಯಾವ್ದೇ ಸಾಂಬಾರ್ ಮಾಡಿ ಮತ್ತಿನ್ನೊಂದ್ ಸ್ವಲ್ಪ ಉಪ್ಪು ಬೇಕು ಅಂತ ಎಂದು ನಾನು ಕೇಳ್ಬೋದು. ಕರೆಕ್ಟ್ ಆಗಿ ಚೆನ್ನಾಗಿ ರುಚಿ ಆಯ್ತು. ಅಜ್ಜಿದ ಹೆಂಗೆ ಸ್ಪೆಷಲ್ ಅಂತಂದ್ರೆ ಅಡಿಗೆ
ಕೊತ್ತಂಬರಿ ಸೊಪ್ಪಿಲ್ದೆ ಅಡಿಗೆ ಮಾಡ್ತಾರೆ. ಹೆಂಗೆ ಅಂತಂದ್ರೆ ಉಪ್ಪಿನಕಾಯಿ ಇಲ್ಲದೆ ಇಲ್ಲದೆ ಮಜ್ಜಿಗೆ ಅವಾಗಿನ ಊಟನೇ ಊಟ, ಅದನ್ನೆಲ್ಲ ನಾವ್ ಇವಾಗ ನೆನ್ಸ್ಕೋಬೇಕಷ್ಟೇ. ಮನೇಲಿ ಕಾಯಿಸಿದ ತುಪ್ಪ ಬೆಣ್ಣೆ ಇದೆಲ್ಲ ಅದಕ್ಕೋಸ್ಕರ ಅವರೆಲ್ಲ ಅಷ್ಟು ವರ್ಷ ಬದುಕಿದ್ರು ಅಂತಾನೆ ಅಂದ್ರೆ ಬಹಳ ರುಚಿಯಾಗಿ ತಿನ್ನೋರು. ಸರ್ಮ ಬರೋ ಸಂಬಳದಲ್ಲಿ ಯಾರೇ ನೆಂಟರು ಬರ್ಲಿ ಸ್ನೇಹಿತರು ಬರ್ಲಿ ಎಲ್ಲರೂ ತುಂಬಾ ಸಂತೋಷವನ್ನು ಪ್ರೀತಿಯಿಂದ ಕಳೆಯೋದು, ಅದು ನನಗೆ ಮೆಚ್ಚುಗೆ. ಎಲ್ಲಾ ಮನೆಗಳಲ್ಲೂ ಆತರ ಇತ್ತು ಅವಾಗ. ಅವಾಗಿನ ಕಾಲದ ಹೇಳ್ಕೊಂಡ್ರೆ ನಮ್ಮ ಅಜ್ಜಿ ಕಾಲದ ಅಂತ ಯೋಚನೆ ಮಾಡಿದ್ರೆ ಎಲ್ಲರಿಗೂ ಎಲ್ಲ ಒಟ್ಟು ಕುಟುಂಬ ಇರ್ತಾ ಇದ್ರು, ಒಟ್ಟಿಗೆ ಸೇರಿ ಮಾಡ್ತಾ ಇದ್ರು, ಚೆನ್ನಾಗಿ ಚೆನ್ನಾಗಿರ್ತಾ ಇತ್ತು. ಇವರು ಇಲ್ಲ, ನಮ್ಮ ತಂದೆಯ ಮನೆಯಲ್ಲಿ 12 ಎಷ್ಟು ಜನ ಮಕ್ಕಳು ಎಲ್ಲ ಒಂದೊಂದು ಟೀಮ್, ಒಂದು ಕ್ರಿಕೆಟ್ ಟೀಮ್ ಅಷ್ಟಿತ್ತು. ಬಟ್ ಎಲ್ಲ ಹೋಗಿ ಹೋಗಿ ಕಡೆಗೆ ಒಂದ್ 7 ಜನ 8 ಜನ ನಮ್ಮ ತಂದೆ ಮನೆಯಲ್ಲಿ 7 ಜನ ಇದ್ರು, 7 ಜನ ಮಕ್ಕಳು. ಅಮ್ಮನ ಮನೆಯಲ್ಲೂ ಕೂಡ ಅವ್ರ ಅಣ್ಣ ತಮ್ಮಂದ್ರು ಎಲ್ಲ ಸೇರಿ ಅವರು 7 ಜನ. 7 ಜನ ಅಂತಂದ್ರೆ ಲೆಕ್ಕ ಹಾಕಿ ಅಷ್ಟು ಜನಕ್ಕೂ ಮಕ್ಕಳನ್ನ ಮಾಡಿ ಸಾಕಿ ಬೆಳೆಸ್ಬೇಕಂದ್ರೆ ಅಷ್ಟೇ ಕಷ್ಟ ಇತ್ತು. ಅಷ್ಟೇ ಅಂದ ಇನ್ನಂದ್ರೆ ಆರೋಗ್ಯವಾಗಿ ಕೂಡ ಇದ್ರು, ಕೊನೆವರೆಗೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿದ್ರು. ಅದೇ ಮೊಮ್ಮಕ್ಕಳು ಬಾಣಂತನ ಕೂಡ ಮಾಡಿದಾರೆ ಅಜ್ಜಿ ಹೇಳ್ಬೇಕು. ಎಂದೂ ಕಾಯಿಲೆ ಅಂತ ನಡಲೇ ಇರಲಿಲ್ಲ. ಅದೇ ಕೊನೆ ಕೊನೆಯಲ್ಲಿ ಲಾಸ್ಟ್ ಪೂರ್ಣಾಯುಷ್ ಅಂತ ಏನ್ ಹೇಳ್ತಾರೆ, ವಯಸ್ಸು ಪೂರ್ತಿ ಹಣ್ಣಾಗಿದೆ. ಬಾಯ್ಬಿಟ್ಟು ಚೆನ್ನಾಗಿ ಮಾತಾಡೋದಮ್ಮ, ಒಂದಿನ ಮಧ್ಯಾಹ್ನ ಇರ್ತೀರಪ್ಪ ಅಷ್ಟೇ, ಎಲ್ರು ಕಲಿಸು ಒಂದು ಒಳ್ಳೆ ಊಟ ಮಾಡ್ಬಿಟ್ಟು ಒಂದಿನ ಮಧ್ಯಾಹ್ನ ತಿಂದಾಗಿ ಶುರು ಆಯ್ತು. ಸೊ ನಾಳೆಗೆ ಸಾಂಬಾರ್ ಪೌಡರ್ಗೆ ಸಿದ್ಧತೆ ನಡೀತಾ ಇದೆ. 1 kg ಪೌಡರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಎಷ್ಟೆಷ್ಟು ಹಾಕ್ಬೇಕು ಅಂತ. ಈಗ ಸದ್ಯಕ್ಕೆ ಅಡಿಗೆ ಮಾಡ್ಬೇಕು. ಎಲೆಕ್ಟ್ರಿಕ್ ಸ್ಟೌವ್ ಅಲ್ಲೇ ಹಾಲು ಕಾಯಿಸಿಕ್ಕಿಟ್ಟಿದ್ದೀನಿ, ಕಾಫಿ ರೆಡಿ ಆಯ್ತು. ಬೆಳಗ್ಗೆ ಸ್ವಲ್ಪ ಜಾಸ್ತಿನೇ ರೈಸ್ ಮಾಡಿಟ್ಟೆ ಕರೆಂಟ್ ಹೋಗ್ಬೋದು ಅಂತ ಒಂದು ಭಯದಲ್ಲಿ. ಸಾಂಬಾರ್ ಇತ್ತು ನೆನ್ನೆದೇ, ಸಾಂಬಾರ್ ಪೌಡ್ರ್ ಏನು ಹುಳಿ ಇತ್ತು ಸ್ವಲ್ಪ ನೆನ್ನೆದು, ಅದಕ್ಕೆ ಸ್ವಲ್ಪ ರೈಸ್ ಮಾಡಿದೆ, ಇನ್ನು ಸ್ವಲ್ಪ ರೈಸ್ ಉಳಿದಿದೆ. ಈಗ ಏನು ಅಡಿಗೆ ಮಾಡಬೇಕು ಯೋಚನೆ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಸಾಂಬಾರ್ ಪುಡಿ ಮಾಡುವಂಥ ಟೈಮಲ್ಲಿ ನಮಗೆ ಅಜ್ಜಿ ತಾತ ನೆನಪಾಗ್ತಾರೆ. ಯಾಕಂದರೆ ಇದು ಅಜ್ಜಿ ಹೇಳ್ಕೊಟ್ಟಂಥ ಸಾಂಬಾರ್ ಪುಡಿ, ಅವರು ಮಾಡ್ತಾ ಇದ್ದಂಥ ಅಡುಗೆಗಳು, ಹಾಗೆ ಅವ್ರ ಲೈಫ್ ಸ್ಟೈಲ್, ಇದನ್ನೆಲ್ಲ ಪ್ರತಿ ಸರ್ತಿ ಪ್ರತಿ ವರ್ಷ ನಮಗಿದು ನೆನಪಾಗುತ್ತೆ. ಸೊ ಬನ್ನಿ ಇವತ್ತು ಮತ್ತೊಂದು ಹೊಸ ರೆಸಿಪಿ ನೋಡ್ಕೊಂಬರೋಣ, ಅದು ಎಗ್ ಕರಿ. ಮೊದಲಿನದಾಗಿ ಬೇಯಿಸಿಟ್ಕೊಂಡಿರೋಂಥ ಮೊಟ್ಟೆಗೆ ಸ್ವಲ್ಪ ಅರ್ಶಿನ, ಖಾರಕ್ಕೋಸ್ಕರ 1 tsp ರೆಡ್ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಉಪ್ಪು, ಹಾಗೆ 1 tsp ಎಣ್ಣೆ, ಇದೆಲ್ಲ ಹಾಕಿ ಕಲಸಿಬಿಟ್ಟು 5 ನಿಮಿಷ ಬಿಟ್ಬೇಡ. ಇದು 5 ನಿಮಿಷ ಮಸಾಲ ಎಲ್ಲ ಇದಕ್ಕೆ ಅಂಟ್ಕೊಳ್ಳೋ ಅಷ್ಟರಲ್ಲಿ ನಾವು ಇದಕ್ಕೆ ಒಗ್ಗರಣೆಗೋಸ್ಕರ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡುವಂಥ ಎಕ್ಕರಿ ತುಂಬ ಟೇಸ್ಟಿಯಾಗಿರುತ್ತೆ, ಯಾಕಂದರೆ ಇದ್ರ ಮೇಲ್ಗಡೆಯೆಲ್ಲ ಉಪ್ಪು ಖಾರ ಎಲ್ಲ ಹಚ್ಚಿ ಇಟ್ಟು ನಂತರ ನಾವು ಗ್ರೇವಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಎಕ್ಕರಿ ಮಾಡಲಿಕ್ಕೆ ಸುಮಾರು 1 ಅಥವಾ 1.5 cup ಮೊಸರು ತೊಗೊಂಡಿದ್ದೀನಿ. ಈ ಮೊಸರಿಗೆ ಸ್ವಲ್ಪ ರುಚಿಗೆ ಉಪ್ಪು, ಸ್ವಲ್ಪ ಅರ್ಶಿನ, ಹಾಗೆ ಇನ್ನು ಸ್ವಲ್ಪ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಖಾರ ನೀವು ನೋಡಿಕೊಂಡು ಚಿಲ್ಲಿ ಪೌಡರ್ ಹಾಕ್ಕೋಬೋದು, ಯಾಕಂದರೆ ಮೊಟ್ಟೆಗೂ ಹಾಕಿರ್ತೀವಿ. ಹಾಗೆ 1 tsp ಧನಿಯಾ ಪೌಡರ್, 1/4 tsp ಗರಂ ಮಸಾಲ, ಹಾಗೆ ಇದಿಷ್ಟನ್ನು ಮೊದಲು ಕಲಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕಲಸಿ ಸೈಡಲ್ಲಿ ಇಟ್ಕೊಂಬೋಣ. ನಾವಿವಾಗ ಮಾಡ್ತಿರೋಂಥ ಗ್ರೇವಿಗೆ ಇದೊಂದು ಒಳ್ಳೆ ರುಚಿ ಕೊಡುತ್ತೆ. ಬಣ್ಣಕ್ಕೋಸ್ಕರ ನಾನೊಂದು 1/2 spoon ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಮೊಸರು ನಾವು ಉಪಯೋಗಿಸಿರೋದ್ರಿಂದ ಒಗ್ಗರಣೆನಲ್ಲಿ ಹಾಕ್ದಾಗ ಇದು ಒಡೆದೋಗ್ಬಾರ್ದು ಅಂದರೆ ಚೆನ್ನಾಗಿ ಬೀಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಒಗ್ಗರಣೆಗೋಸ್ಕರ ಇಲ್ಲಿ 1 ಈರುಳ್ಳಿ, 2 tomato ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ 2 ಅಥವಾ 3 ಹಸಿರುಮೆಣಸಿನ್ಕಾಯಿ. ನಾನು ಆಗಲೇ ಹೇಳ್ದಂಗೆ ಖಾರ ಸ್ವಲ್ಪ ಜಾಸ್ತಿ ಇರುತ್ತೆ, ನೀವು ಖಾರ ನೋಡಿಕೊಂಡು ಕಡಿಮೆ ಮಾಡ್ಕೋಬೇಕು ಅಂದರೆ ಇದರಲ್ಲಿ ಯಾವುದಾದ್ರು 1 part ನೀವು ಖಾರನ ಸ್ಕಿಪ್ ಮಾಡ್ಕೋಬೋದು. ಇದೆಲ್ಲ ರೆಡಿ ಮಾಡ್ಕೊಂಡ ನಂತರ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. 1/2 spoon ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ಕೂಡಲೇ ಮೊದಲು ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆನ ಸುಮಾರು 3-4 ನಿಮಿಷ ಹುರ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಮೇಲ್ಗಡೆ ಲೇಯರ್ ಏನಿರುತ್ತೆ ಮೊಟ್ಟೆದು ಅದು ಸ್ವಲ್ಪ ಸ್ಟಿಫ್ ಆಗುತ್ತೆ. ಸೊ ಗ್ರೇವಿನಲ್ಲಿ ಹಾಕಿದಾಗ ಒಡೆದೋಗೋದಾಗಲಿ ಕಟ್ಟಾಗೋದಾಗಲಿ ಆಗಲ್ಲ, ತುಂಬ ಚೆನ್ನಾಗಿ ಇದ್ರ ಒಳಗಡೆವರೆಗೂ ಮಸಾಲೆನೂ ಹಿಡಿಯುತ್ತೆ. ಸಣ್ಣ ಊರಿನಲ್ಲಿ ಮೊಟ್ಟೆ ಇಲ್ಲ, ಸುಮಾರು 3-4 ನಿಮಿಷ ನಾನು ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಯಾರು ನಾನ್ ವೆಜ್ನಲ್ಲ, ಇದೇ ರೀತಿ ನೀವು ಆಲೂಗಡ್ಡೆಯಿಂದ ಕೂಡ ಮಾಡ್ಕೋಬೋದು. ಆಲೂಗಡ್ಡೆನ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿಕೊಂಡು ಇದೇ ರೀತಿ ಮ್ಯಾರಿನೇಟ್ ಮಾಡಿ ಎಣ್ಣೆನಲ್ಲಿ ಫಸ್ಟ್ ಫ್ರೈ ಮಾಡಿ ತೆಕ್ಕೊಂಡು ಸೇಮ್ ಗ್ರೇವಿ ಸೇಮ್ ಮಸಾಲದಲ್ಲೇ ನೀವು ಆಲೂಗಡ್ಡೆನ ಬಳಸ್ಕೊಂಡು ಕೂಡ ಮಾಡ್ಕೋಬೋದು.
ಮೊಟ್ಟೆ ಎಲ್ಲ ಫ್ರೈ ಮಾಡಿರೋಂಥ ಅದೇ ಎಣ್ಣೆಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಮೊದಲು ಸಾಸಿವೆ ಮತ್ತು ಜೀರಿಗೆ ಮಿಕ್ಸ್ ಮಾಡಿರೋದನ್ನು ಅರ್ಧ ಸ್ಪೂನ್ ಹಾಕಿ ಅದೆಲ್ಲ ಸ್ವಲ್ಪ ಸಿಡಿದ ನಂತರ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿ ಹಾಕಿ 1 ನಿಮಿಷ ಹುರ್ಕೊಂಡ ನಂತರ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಸೊ ಈರುಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಲೈಟಾಗಿ ಒಂದು ಟ್ರಾನ್ಸ್ಪರೆಂಟ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆ ನಂತರ ಕಟ್ ಮಾಡಿಕೊಂಡಿರುವಂಥ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ನೀವು ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಅಥವಾ ಮಿಕ್ಸಿನಲ್ಲಿ ಓಡಿಸ್ಬಿಟ್ಟು ಟೊಮೆಟೊ ಪ್ಯೂರಿ ಮಾಡಿ ಕೂಡ ಹಾಕ್ಕೋಬೋದು. ಆ ನಂತರ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಬೇಗ ಮ್ಯಾಶ್ ಆಗಬೇಕು ಅಂದರೆ 1 ಸ್ಪೂನಷ್ಟು ಉಪ್ಪು ಹಾಕೊಳ್ಳೋದ್ರಿಂದ ಬೇಗನೆ ಮ್ಯಾಶ್ ಆಗುತ್ತೆ. ಯಾವುದೇ ಒಗ್ಗರಣೆ ಜಾಸ್ತಿ ಏನು ಓವರ್ ಕುಕ್ ಆಗೋದು ಬೇಡ. ಒಂದು ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರಬೇಕು ಅಂತಂದರೆ ಈ ರೀತಿ ಮಾಡಿಕೊಂಡ್ರೆ ಸಾಕು. ಹಾಗೆ 1 ಕಪ್ಪಷ್ಟು ನೀರು ಹಾಕಿದ್ದೀನಿ. ಇದು ಸ್ವಲ್ಪ ಮ್ಯಾಶಿ ಆಗಲಿ ಟೊಮೆಟೊ ಇಲ್ಲ ಅಂತನ್ನೋಕ್ಕೋಸ್ಕರ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ನಾವು ಇದನ್ನು ಮುಚ್ಚಿಟ್ಬಿಡೋಣ. 2 ನಿಮಿಷದ ನಂತರ ಈ ಮೇಲ್ಗಡೆ ಎಣ್ಣೆ ಎಲ್ಲ ತೇಳ್ಕೊಂಬಂದಿರುತ್ತೆ, ಹಾಗೆ ಇದೆಲ್ಲ ಚೆನ್ನಾಗಿ ಬೆಂದು ಈ ರೀತಿ ಆಗಿರುತ್ತೆ. ಇದಕ್ಕೆ ನಾವು ಮೊದಲೇ ಕಲಸಿಟ್ಕೊಂಡಿರೋಂಥ ಮೊಸರು ಮತ್ತು ಮಸಾಲ ಏನು ಕಲಸಿಟ್ಟಿದ್ವಿ ಅದನ್ನು ಸೇರಿಸ್ಕೊಳ್ಳೋಣ. ತುಂಬಾ ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಂಥ ಒಂದು ರುಚಿ ಇರುತ್ತೆ. ಸೊ ಖಂಡಿತ ಇದೇ ರೀತಿ ನೀವು ಟ್ರೈ ಮಾಡಿ. ನಾನಾಗಲೇ ಹೇಳ್ದಂಗೆ ಮೊಟ್ಟೆ ಬದಲಾಗಿ ಆಲೂಗಡ್ಡೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಇದನ್ನು ನೀವು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಅನ್ನಕ್ಕೂ ಕೂಡ ನೆಂಚ್ಕೋಬೋದು, ಹಾಗೆ ಇದು ಚಪಾತಿಗೆ ಹಾಗೆ ಇನ್ನು ಫುಲ್ಕಾ ಮತ್ತು ಪೂರಿ ಇಂಥದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮೊಸರಾಗಿರೋ ಕಾರಣ ಹೈ ಫ್ಲೇಮಲ್ಲಿ ಇಟ್ಟರೆ ಕೆಲವು ಸತಿ ಒಡೆದೋದಂಗಾಗತ್ತೆ. ಮೊಸರು ಹಾಕಿದ ಕೂಡಲೇ ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೋಬೋದು, ಅಥವಾ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತೆ ಸಣ್ಣ ಉರಿನಲ್ಲಿ ಮಾಡಿ ನಾನು ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿದ್ದೆ. 1-2 ನಿಮಿಷ ನೀವು ಮೊಸರನ್ನೆಲ್ಲ ಮಸಾಲೆ ಜೊತೆ ಕುದಿಯೋದಕ್ಕೂ ಬಿಟ್ಬಿಡಬೇಕು. ಇದು ಚೆನ್ನಾಗಿ ಕುದ್ದಿದೆ ಅಂತ ಗೊತ್ತಾದ ನಂತರ ನಾನು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಇದ್ರದ್ದು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಕಸೂರಿ ಮೇಥಿ ಹಾಕಿ ಮತ್ತೆ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮೊದಲೇ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆ ಹಾಕ್ಕೊಳ್ಳೋಣ. ಸಾಧ್ಯ ಆದರೆ ಮೊಟ್ಟೆನ ಹೀಗೇ ಹಾಕ್ಕೋಬೋದು, ಅಥವಾ ಅಲ್ಲಲ್ಲಿ ಚಾಕುವಿಂದ ಕಟ್ ಮಾಡಿದ್ರೆ ಗ್ರೇವಿ ಈ ಮೊಟ್ಟೆ ಒಳಗಡೆವರೆಗೂ ಸೇರುತ್ತೆ. ಸೊ ಇನ್ನೂ ಚೆನ್ನಾಗಿ ಗ್ರೇವಿನಲ್ಲಿ ಬೇಯುತ್ತೆ. ಇದೆಲ್ಲ ಮಸಾಲ ಫಸ್ಟೇ ನಾವು ಹುರಿದು ಬೇಯಿಸ್ಕೊಂಡಿರ್ತೀವಿ, ಹಾಗೆ ಮೊಟ್ಟೆನೂ ಕೂಡ ಆಲ್ರೆಡಿ ನಾವು ಮಸಾಲ ಹಚ್ಚಿ ಎಣ್ಣೆನಲ್ಲಿ ಫ್ರೈ ಮಾಡಿರ್ತೀವಿ. ಈ ಗ್ರೇವಿ ಜೊತೆ ಮೊಟ್ಟೆ ಏನು ಕುದಿಯೋದಕ್ಕೆ 1-3 ನಿಮಿಷ ಸಮಯ ಬೇಕು. ಸಣ್ಣ ಉರಿ ಮಾಡಿ ಇದನ್ನೆಲ್ಲ ಮೊಟ್ಟೆ ಕಟ್ ಮಾಡಿ ಹಾಕಿ ಒಂದ್ಸತಿ ಸ್ಟೀರ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನೊಂದು 2-3 ನಿಮಿಷದಲ್ಲಿ ಈ ಕರಿ ರೆಡಿಯಾಗುತ್ತೆ. ಖಂಡಿತ ಇದೇ ರೀತಿ ನೀವು ಟ್ರೈ ಮಾಡಿ ಲಾಸ್ಟಲ್ಲಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫಿನಿಷ್ ಮಾಡಿಕೊಂಡ್ರೆ ಆಯಿತು, ತುಂಬ ಚೆನ್ನಾಗಾಗತ್ತೆ. ಡಿಯರ್ಸ್, 2-3 ದಿನದಿಂದ ನನಗೆ ಬ್ಲಾಗ್ ಮಾಡಿದರೂ ಕೂಡ ಪೋಸ್ಟ್ ಮಾಡೋಕ್ಕಾಗಿಲ್ಲ. 1, ಅಪ್ಪ ಅಮ್ಮ ಮನೆಗೆ ಬಂದಿರೋ, ಜೊತೆಗೆ ಮನೆಯಲ್ಲಿ ಸಾಂಬಾರ್ ಪುಡಿ ಕಾರ್ಯಕ್ರಮ ನಡೀತಾ ಇದ್ದರಿಂದ ವಿಡಿಯೋ ಮಾಡಿದರೂ ಕೂಡ ಪೋಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಪ್ಲೀಸ್ ಎಕ್ಸ್ಕ್ಯೂಸ್, ರೆಸಿಪಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಒಂದು ಗಾದೆ ಮಾತಿದೆ, ಹೊಸದರಲ್ಲಿ ಅಗಸ ಬಟ್ಟೆಗಳನ್ನ ಎತ್ತಿ ಎತ್ತಿ ಒಗಿತಾ ಇದ್ದಂತೆ, ಅಂದರೆ ಚೆನ್ನಾಗಿ ಕೊಳೆ ಹೋಗಲಿ ಅಂತ. ಸೊ ಬರ್ತಾ ಬರ್ತಾ ಏನಾಯಿತು ಅಂದರೆ, ಅಯ್ಯೋ ದಿನ ಇದೆ ಕೆಲಸ ಅಲ್ವಾ ಅಂತ ಅಂದ್ಬಿಟ್ಟು ನೀರಲ್ಲದ್ದು ಸೋಪಚ್ಚು ಇದೇ ಕೆಲಸ ಮಾಡ್ತಾಯಿದ್ದ. ಹಾಗೆ ಮನೆಗೆ ಯಾವುದೇ ಒಂದು ಹೊಸ ವಸ್ತು ಬಂದಾಗ ಫಸ್ಟ್ ನಮಗೇನು ಎಕ್ಸೈಟ್ಮೆಂಟ್ ಇರುತ್ತೆ ಅಂದರೆ ಇದನ್ನು ಮೊದಲು ಉಪಯೋಗಿಸ್ಬೇಕು, ಇದು ಹೇಗಿರುತ್ತೆ ಅಂತ ನೋಡಬೇಕು ಅಂತ ಅನ್ನೋ ರೀತಿಯಲ್ಲಿತ್ತು. ಇವತ್ತಿನ ಅಯನ್ ಬೋರ್ಡ್ ತಂದಮೇಲಿನ ಒಂದು ಪರಿಸ್ಥಿತಿ. ಹರ್ಷಿತ್ ಯಾವತ್ತೂ ಒಂದಿನೂ ಅವನು ಬಟ್ಟೆ ಮಾಡಿಸಿದ್ದಾಗಲಿ ಅಯನ್ ಮಾಡ್ಕೊಂಡಿದ್ದಾಗಲಿ ಮಾಡಿರಲಿಲ್ಲ. ಇವತ್ತು ನನಗೆ ಈ ಬೋರ್ಡ್ನ ಹೆಂಗೆ ಕ್ಲೋಸ್ ಮಾಡಬೇಕು, ಹೆಂಗೆ ಓಪನ್ ಮಾಡಬೇಕು ಅಂತ ತೋರಿಸೋದ್ರ ಜೊತೆಗೆ ಅಯನ್ ಮಾಡುವಂಥ ಬಟ್ಟೆ ಹೆಂಗೆ ಮಾಡ್ಕೋಬೇಕು, ಶರ್ಟ್ ಹಾಗೆ ಅದನ್ನು ಫೋಲ್ಡ್ ಮಾಡೋ ಮೆಥಡ್ ಕೂಡ ನನಗೆ ಇವತ್ತು ಹೇಳ್ಕೊಡ್ತಾ ಇದ್ದ. ತಂದೆ ತಾಯಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ವಿ, ಆದರೆ ಮಕ್ಕಳಿಂದ ಕೂಡ ನಾವು ಸಾಕಷ್ಟು ಕಲಿಯುವಂಥದ್ದು ಇರುತ್ತೆ. ಇವತ್ತೊಂದು ಹೊಸ ಟ್ರಿಕ್ ಕೂಡ ನನಗೆ ಹೇಳ್ಕೊಟ್ಟೆ ಇವನು ಶರ್ಟ್ ಮಾಡಿಸೋದನ್ನು. ಸೊ ಬನ್ನಿ ನೋಡ್ಕೊಂಬರೋಣ. ಈ ಐನ್ ಬೋರ್ಡ್ನ ಅವಶ್ಯಕತೆ ನಂಗೆ ತುಂಬಾ ಇತ್ತು, ಯಾಕಂದರೆ ನನಗೆ ಒಂದು ಲೋವರ್ ಬ್ಯಾಕ್ ಪೇನ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಎಷ್ಟೋ ಸತಿ ಐನ್ ಮಾಡ್ಕೋಬೇಕು ಅಂತಂದರೆ ಕೂಡ ಸಾಧ್ಯ ಆಗ್ತಿರಲಿಲ್ಲ, ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ವಿ. ಸೊ ಇದರಲ್ಲಿ ಒಂದು ಫೆಸಿಲಿಟಿ ಇರೋದ್ರಿಂದ ನಂಗೆ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಲೆಂತ್ ಕೂಡ ನಾವು ಹೆಚ್ಚು ಕಡಿಮೆ ಮಾಡ್ಕೋಬೋದು,
ಒಂದು ಸ್ಟೂಲ್ ಮೇಲೆ ಕೂತ್ಕೊಂಡು ಕೂಡ ಅಯನ್ ಮಾಡಲಿಕ್ಕೆ ನಾವು ಇದನ್ನು ಲೆಂತನ್ನು ಚಿಕ್ಕದ್ ಮಾಡ್ಕೋಬೋದು. ಹಾಗೆ ನಿಂತ್ಕೊಂಡು ನಾವು ಬಟ್ಟೆ ಮಾಡಿಸ್ಲಿಕ್ಕಾಗಲಿ ಅಯನ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಕೂಡ ಈ ಟೇಬಲ್ನ ಯೂಸ್ ಮಾಡ್ಕೋಬೋದು ಅಂತ ಅನ್ನೋದಕ್ಕೋಸ್ಕರ ನಾವು ಇದನ್ನು ಪರ್ಚೇಸ್ ಮಾಡಬೇಕಾಯಿತು. ಸೊ ನಮ್ಮ ಒಂದು ಫೆಸಿಲಿಟಿಗೆ ತಕ್ಕಂಥ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಂಥ ಒಂದು ಫೀಚರ್ಸ್ ಇದೆ ಅಂತ ಅನ್ನೋದಕ್ಕೋಸ್ಕರ, ಅಂದರೆ ಒಂದು ಅಡ್ವಾಂಟೇಜ್ ಇದೆ ಅಂತ ಅನ್ನೋದಕ್ಕೋಸ್ಕರ ನಾನು ಇದನ್ನು ಶಾಪ್ ಮಾಡಿದೆ. ಹಾಗೆ ಇದೊಂದು ಟ್ರಿಕ್ ನನಗೆ ಹರ್ಷಿತ್ ಸಾಕಷ್ಟು ಸರ್ತಿ ಹೇಳ್ಕೊಟ್ಟ, ಬಟ್ ನನಗೆ ಅದು ಬರಲಿಲ್ಲ. ಅವನು ಕೂಡ ಪ್ರಾಕ್ಟೀಸ್ ಮಾಡ್ತಾ ನಂಗೆ ಹೇಳ್ಕೊಡ್ತಾ ಇದ್ದ. ಎರಡೇ ಫೋಲ್ಡಲ್ಲಿ ಅಯನ್ ಮಾಡಿರೋಂಥ ಬಟ್ಟೆ ಶರ್ಟ್ ಹೆಂಗೆ ಫೋಲ್ಡ್ ಮಾಡಿದ್ರೆ ಇರುತ್ತೋ ಅದೇ ರೀತಿಯಲ್ಲಿ ಎರಡು ಫೋಲ್ಡಿಂಗಲ್ಲಿ ಬಟ್ಟೆ ಮಾಡಿಸುವಂಥ ವಿಧಾನ. ಸಾಧ್ಯ ಆದರೆ ನಾನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ ನಂತರ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಟ್ ನಮ್ದೆಲ್ಲ ಓಲ್ಡ್ ಸಿಸ್ಟಮ್, ಸೊ ಅಯನ್ ಮಾಡ್ತಾ ಅದನ್ನ ಮಾಡಿಸುವಂತ ವಿಧಾನ ಹರ್ಷಿತ್ಗೆ ನಾನು ತೋರಿಸಿದೆ. ಅವನು ನನಗೆ ಈ ಟ್ರಿಕ್ ಅನ್ನ ಹೇಳ್ಕೊಟ್ಟ. ಹೈ ಡಿಯರ್ಸ್, ಇದೊಂದು ಹಾಲ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಹಾಲ್ ವಿಡಿಯೋ ನಂದಲ್ಲ ಪ್ರಿಯಂತು. ಸಾಕಷ್ಟು ಜನ ಹುಡುಗಿಯರಿಗೆ ಯಾವ ಥರ ಡ್ರೆಸ್ ಹಾಕೊಂಡ್ರೆ ಹೆಂಗೆ ಕಾಣಿಸುತ್ತೆ, ಹಾಗೆ ಯಾವ ಥರ ಡ್ರೆಸ್ ಚೂಸ್ ಮಾಡಬೇಕು ಫಂಕ್ಷನ್ಗಾಗಲಿ ಅಥವಾ ಏನೇ ಒಂದು ಏನು ಹೇಳ್ತಾರೆ ಪಾರ್ಟಿ ವೇರ್ಗಾಗಲಿ ಯಾವ ಥರ ಡ್ರೆಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋದಕ್ಕೋಸ್ಕರ ಇದೊಂದು ಸಣ್ಣ ಐಡಿಯಾ ನಿಮಗೆ ಸಿಗ್ಬೋದು ಅಂತ ಅನ್ನೋಕ್ಕೋಸ್ಕರ ಇವತ್ತಿನ ಹಾಲ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ಪ್ರಿಯಾ ಕೂಡ ಒಂದು ಎರಡು ಮೂರು ಏನು ಡ್ರೆಸ್ಸಸ್ನ ಶಾಪ್ ಮಾಡಿದ್ಲು. ಇದೇ ಫಸ್ಟ್ ಟೈಮ್ ಈ ಥರದ ಒಂದು ಸ್ವಲ್ಪ ಯುನಿಕ್ ಆಗಿರುವಂಥ ಡ್ರೆಸ್ಗಳನ್ನು ಶಾಪಿಂಗ್ ಮಾಡಿದಾಳೆ. ಆ ಹಾಲ್ ವಿಡಿಯೋ ನೋಡ್ಕೊಂಬರೋಣ. ಹಾಗೆ ಇದು ಹೊರಗಡೆ ಔಟಿಂಗ್ ಹೋಗಬೇಕು ಅಂತಂದು ಕೂಡ ನೀವು ಹಾಕೋಬೋದು. ಸೊ ಇದಕ್ಕೆ ಯಾವ್ಯಾವ ಥರ ಶೂಸ್ ಹಾಕೊಂಡ್ರೆ ಅಥವಾ ಚಪ್ಪಲ್ ಹಾಕೊಂಡ್ರೆ ಕೂಡ ಏನು ಹೆಂಗೆ ಕಾಣಿಸುತ್ತೆ ಅಂತ ಕೂಡ ನಿಮ್ಗೊಂದು ಸಣ್ಣ ಸಣ್ಣ ಐಡಿಯಾ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡ್ಕೊಂಬರೋಣ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳು ಹಾಕೊಂಡು ಕೂಡ ನನಗೆ ತೋರಿಸಿದ್ಲು. ಇದೊಂದು 1 piece ಅಂತಲೇ ಹೇಳ್ಬೋದು. ಇದನ್ನು ಬಾಡಿ ಕಾನ್ ಅಂತ ಕರೀತಾರೆ. ಸ್ಲೀವ್ಲೆಸ್ ಇದೆ. ಸೊ ಸ್ಲೀವ್ಲೆಸ್ ಇರೋವಂಥ ಫುಲ್ ನೆಕ್ ಬರುತ್ತಾದ್ರೆ ಇದು ಮೇಲ್ಗಡೆ ಜಿಪ್ ಇರೋದ್ರಿಂದ ಫುಲ್ ನೆಕ್ ಇರೋವಂಥ ಸ್ಲೀವ್ಲೆಸ್. ಹಾಗೆ ಇದು ಸುಮಾರು ನಮಗೆ ಮಂಡಿಯಿಂದ ಕೆಳಗಡೆವರೆಗೂ ಬರುತ್ತೆ. ಸೊ 1 piece ಹಾಕೋಬೇಕು, ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸ್ಬೇಕು ಅಂತಂದರೆ ಈ ಥರದ ಡ್ರೆಸ್ಸನ್ನು ನೀವು ಚೂಸ್ ಮಾಡ್ಬೋದು. ಇದರಲ್ಲಿ ಎರಡು ಕಲರ್ ಬರುತ್ತೆ, ಒಂದು ಬ್ಲ್ಯಾಕ್ ಮತ್ತು ಇನ್ನೊಂದು ಮರೂನ್. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಅವಳು ಶಾಪಿಂಗ್ ಮಾಡಿದಾಗ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಈ ಕಲರ್ ಬಗ್ಗೆ, ಬಟ್ ಹಾಕೊಂಡ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತು. ಅದ್ರ ಫೋಟೋ ಕೂಡ ನಾನು ನಿಮಗೆ ಪಕ್ಕದಲ್ಲಿ ಹಾಕ್ತಾ ಇದ್ದೀನಿ. ಅವಳು ಬಂದಾಗೆಲ್ಲ ತುಂಬ ಎಕ್ಸೈಟೆಡ್ ಆಗಿ ಇದನ್ನು ಹಾಕೊಂಡು ತೋರಿಸ್ತಾ ಇದ್ಲು. ಫಸ್ಟ್ ಒನ್ ಇದು. ಇದಕ್ಕೆ ನೀವು ಫ್ಲಾಟ್ ಶೂಸ್ ಹಾಕೋಬೋದು, ಈವನ್ ನೀವು ಸ್ಲಿಪ್ಪರ್ಸ್ ಕೂಡ ಹಾಕೋಬೋದು. ಸೊ ಹೊರಗಡೆ ಏನಾದ್ರು ಒನ್ ಡೇ ಏನಾದ್ರು ಔಟಿಂಗ್ ಹೋಗ್ತಿದ್ರೆ ಈ ತರ ಡ್ರೆಸ್ ನೀವು ಚೂಸ್ ಮಾಡ್ಬೋದು. ಇದು ಸ್ಲಿಮ್ ಆಗಿ ಕಾಣಿಸ್ಬೇಕು ಅಂತ ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಡ್ರೆಸ್ ಬಂದು ಇದೊಂದು ಫ್ಲೋರಲ್ ಪ್ರಿಂಟ್ ಇದೆ. ಇದು ಕೂಡ 1 piece ತರನೇ. ಇದು ಹಾಲ್ಟರ್ ನೆಕ್ ಇರುವಂತ ಒಂದು ಮಿನಿ ಸ್ಕರ್ಟ್. ಹಾಲ್ಟರ್ ನೆಕ್ ಅಂದ್ರೆ ನಿಮ್ಗೆ ಮೇಲ್ಗಡೆ ಈ ನೆಕ್ ಏನಿದೆ ಇದು ನೀಟಾಗಿ ಫುಲ್ ಆಗಿ ಕೂತ್ಕೊಳ್ಳುತ್ತೆ. ಹಾಗೆ ಸ್ಲೀವ್ಲೆಸ್ ಇದೆ. ಸೊ ಏನ್ ಹೇಳ್ತಾರೆ ಇದಕ್ಕೆ, ಗ್ರೀನ್ ಕಲರ್ ಪ್ಯಾಟರ್ನ್ ಮೇಲೆ ವೈಟ್ ಫ್ಲವರ್ಸ್ ಇದೆ. ಎರಡು ಲೇಯರ್ ಅಲ್ಲಿ ಈ ಫ್ರಿಲ್ಸ್ ಈ ರೀತಿ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತೆ. ಹಾಕೊಂಡಾಗ ನಮ್ಗೆ ಫಸ್ಟ್ ಆಫ್ ಆಲ್ ನನಗೆ ಇದು ನೋಡಿದ ಕೂಡಲೇ ನನಗೂ ಇದು ಬೇಜಾರಾಯ್ತು. ಏನಂತಂದ್ರೆ ಈ ತರದ ಸಣ್ಣ ಸಣ್ಣ ಸ್ಕರ್ಟ್ಗೆ ಏನನ್ಸುತ್ತೆ, ಸ್ವಲ್ಪ ದೊಡ್ಡ ಹುಡುಗಿಯರಿಗೆ ಹಾಕೊಂಡಾಗ ಹೆಂಗ್ ಕಾಣಿಸುತ್ತೋ ಆಕ್ವರ್ಡ್ ಫೀಲ್ ಆಗುತ್ತಾ ಅಂತ ಇರುತ್ತೆ. ಈ ಡ್ರೆಸ್ ಕೂಡ ಪ್ರಿಯಾ ಹಾಕೊಂಡು ತೋರಿಸಿದ್ಲು, ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಚಿಕ್ಕ ಹುಡುಗಿ ತರ ಕಾಣಿಸ್ತಾ ಇದ್ಲು, ಆದ್ರೆ ಇದಕ್ಕೆ ಬೂಟ್ಸ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಯಾಕಂದ್ರೆ ಸ್ವಲ್ಪ ಹೀಲ್ಡ್ ಇರೋದು ಹಾಕೋಬೇಕು. ಸೊ ಇದು ಕೂಡ ನೀವು ಪಾರ್ಟಿ ವೇರ್ಗೆ ಹಾಕೋಬಹುದು ಅಥವಾ ಎಲ್ಲರೂ ಹೊರಗಡೆ ಹೋದವರು ಕೂಡ ಹಾಕೋಬಹುದು. ಇದು ಆಲ್ಡ್ ಸೆಕೆಂಡ್ ಡ್ರೆಸ್. ಇದರಲ್ಲಿ ಕೂಡ ಕಲರ್ ಆಪ್ಷನ್ಸ್ ಇರುತ್ತೆ. ಹಾಗೆ ಈ ಸೈಜ್ ಬಗ್ಗೆ ನಾನು ಹೇಳಬೇಕಂದ್ರೆ ಪ್ರೀಮಿಯಂ ಸೈಜ್ ಬಂದು ಎಕ್ಸೆಸ್. ಸೊ ಎಕ್ಸೆಸ್ ಸೈಜ್ ಅಲ್ಲೇ ಇರ್ಬೇಕು, ತಗೋಬೇಕು ಅಂತೇನಿಲ್ಲ. ನಿಮ್ಗೆ ಸೈಜ್ ಆಪ್ಷನ್ಸ್ ಕೂಡ ಇರುತ್ತೆ. ನೀವು ತಗೊಳ್ಳುವಾಗ ಸೈಜ್ ನ ನೋಡಿಕೊಂಡು ಮೆಜರ್ಮೆಂಟ್ ಕರೆಕ್ಟ್ ಆಗಿ ನೀವು ಚೆಕ್ ಮಾಡಿಕೊಂಡು ತಗೋಬಹುದು. ಅಗೇನ್ ಇದು ಕೂಡ ಇದೊಂದು 1 piece. ಆದ್ರೆ ಇದ್ರದ್ದು ಒಂದು ಡಿಸಪಾಯಿಂಟ್ಮೆಂಟ್ ಏನಂತಂದ್ರೆ, ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಇದನ್ನ ಆರ್ಡರ್ ಮಾಡಿದಾಗ ಪ್ರಿಯನಿಗೂ ಇಷ್ಟ ಆಗಲಿಲ್ಲ, ನನಗೂ ಇಷ್ಟ ಆಗಲಿಲ್ಲ. ನೋಡೋಕ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ, ಬಟ್ ಹಾಕೊಂಡಾಗ ಅಷ್ಟೇನು ಚೆನ್ನಾಗಿದೆ ಅಂತ ಅನಿಸ್ಲಿಲ್ಲ. ಇದರಲ್ಲೂ ಕೂಡ ಗ್ರೀನ್ ಕಲರ್ ಡ್ರೆಸ್ ಆಗಿದೆ, ಅದ್ರ ಜೊತೆಗೆ ಫ್ಲೋರಲ್ ಪ್ರಿಂಟ್ ಇದೆ. ಮೆಟೀರಿಯಲ್ ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ. ಸೊ ಇದನ್ ಓಲ್ಡ್ ಫ್ಯಾಷನ್ ತರ ಸ್ವಲ್ಪ ಹಳೆ ಹೀರೋಯಿನ್ಸ್ ಎಲ್ಲ ಹಾಕೋತಾರೆ ಅಂತ, ಫ್ರಾಕ್ ಹೆಂಗ್ ಬರ್ತಿತ್ತಲ್ಲ ಅದೇ ರೀತಿನಲ್ಲಿದೆ. ಥಂಬ್ನೇಲ್ ಅಲ್ಲಿ ಹಂಗಿದೆ. ಹೌದಾ? ಆ ಥಂಬ್ನೇಲ್ ಫೋಟೋ ಹಾಕಿ ಇಲ್ಲಿ.
ಇದು ಈ ತರ ಇದೆ. ಈ ಡ್ರೆಸ್ ನಿಮ್ಗೆ ಇಷ್ಟ ಆಗಿದ್ರೆ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು, ಬಟ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತಕ್ಕೋಸ್ಕರ ಇದನ್ನ ರಿಟರ್ನ್ ಮಾಡ್ತಾ ಇದೀವಿ. ಇದು ಲಾಸ್ಟ್ ಡ್ರೆಸ್, ಇದು ಕಲರ್ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ, ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ಎಲ್ಲದಕ್ಕಿಂತ ಹೇಳ್ಬೇಕು ಅಂದ್ರೆ ಪ್ರಿಯಂಗ್ ತುಂಬಾ ಇಷ್ಟ ಆಯ್ತು, ಬರುವಂತ ಬರ್ಡೇ ದಿನ ಇದನ್ನ ಹಾಕೋಬೇಕು ಅಂತ ಕೂಡ ಇದನ್ನ ಬರ್ಡೇಗೆ ಅಂತಾನೆ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾಳೆ. ಈ ಗೌನ್ ತಗೊಳಕ್ಕೂ ಮುಂಚೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದೊಂದು ಗೌನ್. ಸೊ ಏನ್ ಹೇಳ್ತಾರೆ ಈ ಕಲರ್ಗೆ, ಪೀಚ್ ಕಲರ್ ಅಂತಾರ, ಪಿಂಕಿಶ್ ಪೀಚ್ ಇದೆ, ಪಿಂಕಿಶ್ ಪೀಚ್, ಪಿಂಕಿಶ್ ಪೀಚ್ ಇರೋಂತ ಗೌನ್. ಬ್ಯಾಕ್ ಸೈಡ್ ಅಲ್ಲಿ ಈ ರೀತಿ ಇಲಾಸ್ಟಿಕ್ ಮೆಟೀರಿಯಲ್ ತರ ಇದೆ, ಫ್ರಂಟ್ ಅಲ್ಲಿ ಸ್ವಲ್ಪ ಫ್ರಿಲ್ಸ್ ಎಲ್ಲ ಇದೆ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ನೋಡಕ್ಕೂ ಕೂಡ ಚೆನ್ನಾಗಿದೆ, ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಹಾಗೆ ಮೇಲ್ಗಡೆ ಏನಂತಂದ್ರೆ ಇಲ್ಲಿ ಸ್ಟಿಚ್ ಮಾಡಿದ್ದಾರೆ, ನಿಮ್ಗೆ ಯಾವುದೇ ಕಾರಣಕ್ಕೂ ಬಿಚ್ಚಾಗುತ್ತೆ ಅಂತ ಅನ್ಸಲ್ಲ. ಇದು ನಮ್ಗೆ ಶೋಲ್ಡರ್ ಮೇಲೆ ಕುತ್ಕೊಂಡಾಗ ಫಿಟ್ ಆಗಿ ಕುತ್ಕೊಳ್ಳುತ್ತೆ. ಇದು ಎಕ್ಸ್ಟ್ರಾ ಕೊಟ್ಟಿರೋದು ಟೈ ಮಾಡ್ಕೊಳ್ಸ್ಕೊಳ. ಸೊ ಇದು ಈ ರೀತಿ ನಾವು ಟೈ ಮಾಡಿಕೊಂಡು ಹಾಕೋಬಹುದು. ಇದಕ್ಕೂ ಸ್ಟಿಚ್ ಮಾಡಿರೋದ್ರಿಂದ ನಮ್ಗೆ ಬೀಳುತ್ತೆ ಅಂತನೋ ಒಂದು ಚಾನ್ಸಸ್ ಇರಲ್ಲ. ಇದನ್ನ ಎ ಲೈನ್ ಗೌನ್ ಅಂತ ಕರೀತಾರಂತೆ. ಯಾಕಂದ್ರೆ ಇದರಲ್ಲಿ ಎಲ್ಲೂ ಬೇರೆ ಕಡೆ ಒಂದು ಕಟ್ ಆಗ್ಲಿ ಒಂದು ಫ್ರಿಲ್ ಆಗ್ಲಿ ಏನೂ ಇಲ್ಲ, ಸ್ಟ್ರೈಟ್ ಕಟ್ ಇರೋಂತ ಗೌನ್ ಆಗಿರುತ್ತೆ. ಸೊ ಕೆಳಗಡೆ ಸ್ವಲ್ಪ ಫ್ಲೇರ್ ಆಗಿದೆ, ಓಕೆ, ಕೆಳಗಡೆ ಸ್ವಲ್ಪ ಫ್ಲೇರ್ ಆಗಿರುತ್ತೆ, ಮೇಲ್ಗಡೆ ಬರ್ತಾ ಬರುತ್ತೆ ಬಾಡಿ ಫಿಟ್ಟಿಂಗ್ ಅಂತಕ್ಕಂತೆ ನೀಟಾಗಿ ಕುತ್ಕೊಳತ್ತೆ. ಇದು ಕಲರ್ ತುಂಬಾ ಚೆನ್ನಾಗಿದೆ, ಹಾಗೆ ಇದ್ರ ಮೇಲ್ಗಡೆ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು, ನನಗೂ ಇಷ್ಟ ಆಯ್ತು, ಪ್ರೀಮಿಯಂ ಇಷ್ಟ ಆಯ್ತು. ಇದ್ರ ಜೊತೆಗೆ ಇದಕ್ಕೆ ಒಂದು ಮ್ಯಾಚ್ ಆಗೋತರ ಅಂದ್ರೆ ನಾನು ಆಗ್ಲೇ ಹೇಳಿದಂಗೆ ಬರ್ಡೇಗೆ ಅಂತಾನೆ ಇವಾಗಿಂದಾನೆ ಪ್ರಿಯ ಶಾಪಿಂಗ್ ಮಾಡ್ತಿರೋದ್ರಿಂದ ಇದಕ್ಕೆ ಮ್ಯಾಚ್ ಆಗೋತರ ಒಂದು ಸ್ಯಾಂಡಲ್ಸ್ ನ ಕೂಡ ಶಾಪ್ ಮಾಡಿದ್ಲು, ಅದು ಕೂಡ ತುಂಬಾ ಚೆನ್ನಾಗಿದೆ. ಸ್ಯಾರ್ ಒಂದು ಸ್ಯಾಂಡಲ್ ಅಂದ್ರೆ ಸ್ವಲ್ಪ ಹೀಲ್ಡ್ ಇರೋದು ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಯೂಶಲಿ ಗೌನ್ ಹಾಕೊಂಡಾಗ ಸ್ವಲ್ಪ ಹೀಲ್ಡ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನೂಡ್ ಕಲರ್ ಇರೋದ್ರಿಂದ ಈ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ. ನೂಡ್ ಕಲರ್ ಬರೀ ಈ ಡ್ರೆಸ್ಗೆ ಅಂತೆಲ್ಲ ಹೇಳ್ತಿದ್ದು, ಎಲ್ಲ ಡ್ರೆಸ್ಗೂ ಮ್ಯಾಚ್ ಮಾಡ್ಬೋದು. ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಈ ಡ್ರೆಸ್ ಹಾಕೊಂಡಾಗ ಎಸ್ಪೆಷಲಿ. ಸೊ ಇದು ಪ್ರೀಮ್ಗೆ ಬರ್ಡೇಗೆ ಅಂತಾನೆ ಇವಾಗಿಂದಾನೆ ಶಾಪಿಂಗ್ ಮಾಡಿ ಇಟ್ಕೊಂಡಿರೋಂತ ಒಂದು ಡ್ರೆಸ್ ಮತ್ತೆ ಸ್ಯಾಂಡಲ್. ಈ ಹೀಲ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಸ್ಯಾಂಡಲ್ಸ್ ನಾವು ಗೌನ್ಗೆ ಹಾಕೋಬಹುದು, ಹಾಗೆ ಏನ್ ಹೇಳ್ತಾರೆ ಪ್ಲಾಜೋ ಈ ತರದಕ್ಕೆಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಬ್ಲಾಕ್ ಹೀಲ್ಸ್, ಸ್ವಲ್ಪ ಇದು ಫ್ಲಾಟ್ ಆಗಿರುತ್ತೆ, ಸೊ ಕಂಫರ್ಟಬಲ್ ಆಗಿ ಹಾಕೋಬಹುದು. ಜೊತೆಗೆ ಏಡಲ್ಲಿ ಈ ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಬಿಚ್ಚ ಹೋಗಲ್ಲ, ಸೊ ಹಿಂಗೆ ಲಾಕ್ ಆಗುತ್ತೆ. ಇದು ಈ ಡ್ರೆಸ್ಗೆ ಮ್ಯಾಚ್ ಆಗೋ ಹಾಗೆ ಶಾಪಿಂಗ್ ಮಾಡಿದಾಳೆ ಪ್ರಿಯಾ. ಸೊ ಇದು ಇವತ್ತಿನ ಪ್ರಿಯನ ಶಾಪಿಂಗ್ ಹಾಲ್. ಈ ಶಾಪಿಂಗ್ ಹಾಲ್ ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಈ ಒಂದು ಹಾಲ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ತಿಳಿಸಿ. ಈ ಎಲ್ಲ ಡ್ರೆಸ್ ಒನ್ ಪೀಸ್ ಆಗಿದ್ರು ಕೂಡ ಡೀಸೆಂಟ್ ಆಗೂ ಇದೆ, ಕ್ಯೂಟ್ ಆಗೂ ಕಾಣಿಸುತ್ತೆ. ಈ ಎಲ್ಲ ಡ್ರೆಸ್ ನಾನು ಅಮೆಝಾನ್ ಇಂದ ತರಿಸಿದ್ದೆ, ಇದ್ರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ಚೆಕ್ ಮಾಡಿ. ಹಾಗೆ ಇವತ್ತಿನ ಈ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಮತ್ತೊಂದು ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.